ವಿಶ್ವ ತಂಬಾಕು ರಹಿತ ದಿನ, KBN ರಿಂದ ಜಾಗೃತಿ ಕಾರ್ಯಕ್ರಮ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರುತ್. ನಾನು ನಿಮ್ಮ MJ. ಕಲಬುರಗಿಯಲ್ಲಿ ಧೂಮಪಾನದ ಅಪಾಯಗಳು ಮತ್ತು ತಂಬಾಕು ಸೇವನೆಯನ್ನು ತಪ್ಪಿಸುವ ಮಹತ್ವದ ಕುರಿತು ಜಾಗೃತಿ ಮೂಡಿಸುವ ಸಲುವಾಗಿ ಸ್ಥಳೀಯ ಹಾಜೆ ಬಂದೇ ನವಾಜ್ ಆಸ್ಪತ್ರೆಯ ಹಾಜಾ ಬಜಾರಿನ ನಗರ ಆರೋಗ್ಯ ತರಬೇತಿ ಕೇಂದ್ರದ ಹತ್ತಿರ ವಿಶ್ವ ತಂಬಾಕು ರಹಿತ ದಿನದ ಅಂಗವಾಗಿ ಬೀದಿ ನಾಟಕವನ್ನು ಪ್ರದರ್ಶಿಸಿದರು. ಈ ನಾಟಕ ಯೋಗಕ್ಷೇಮದ ಮೇಲೆ ಧೂಮಪಾನದ ಹಾನಿಕರ ಪರಿಣಾಮಗಳನ್ನು ಚಿತ್ರಿಸುವ ಸನ್ನಿವೇಶಗಳನ್ನು ಒಳಗೊಂಡಿತ್ತು. ಧೂಮಪಾನವನ್ನು ತ್ಯಜಿಸುವ ಪ್ರಯೋಜನಗಳನ್ನು ಪ್ರದರ್ಶಿಸಿತು. ಅಲ್ಲದೆ ಆರೋಗ್ಯಕರ ಆಯ್ಕೆಗಳನ್ನು ಮಾಡಲು ವೀಕ್ಷಕರನ್ನು ಉತ್ತೇಜಿಸಿತು. ಒಟ್ಟಾರೆಯಾಗಿ ತಂಬಾಕು ಬಳಕೆಯನ್ನು ನಿರುತ್ಸಾಹಗೊಳಿಸುವುದು ಮತ್ತು ಧೂಮಪಾನ ಮುಕ್ತ ಜೀವನ ಶೈಲಿಯನ್ನು ಪ್ರೋತ್ಸಾಹಿಸುವುದು ಈ ನಾಟಕದ ಮೂಲ ಧ್ಯೇಯವಾಗಿತ್ತು. ಡಾಕ್ಟರ್ ಅನೀಶ್ PG ವಿದ್ಯಾರ್ಥಿ ನಾಟಕವನ್ನು ನಿರ್ದೇಶಿಸಿದರು. 10 ಮೆಡಿಕಲ್ ವಿದ್ಯಾರ್ಥಿಗಳು ಭಾಗವಹಿಸಿದರು. ಡಾಕ್ಟರ್ ವಿಜಯಲಕ್ಷ್ಮಿ, ಡಾಕ್ಟರ್ ರಶೀದಾ ಫಾತಿಮಾ, ಡಾಕ್ಟರ್ ರೆಹಮಾನ್ ಮತ್ತು PG ವಿದ್ಯಾರ್ಥಿಗಳು ಹಾಜರಿದ್ದರು. ಇದು ಟಾರ್ಗೆಟ್ ಟ್ರುತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ನಮಸ್ಕಾರ, ನಾನು ಗುರುರಾಜ್ ಕುಲಕರ್ಣಿ, ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕಲಬುರಗಿ ಪ್ರಾದೇಶಿಕ ಕಚೇರಿಯ ಮುಖ್ಯಸ್ಥ. ಇವತ್ತು ನಾವು ವಿಶ್ವ ತಂಬಾಕು ರಹಿತ ದಿನವನ್ನು ಒಂದು ಜಾಥಾ ಮೂಲಕ, ಅಂದರೆ ಜಾಗೃತಿ ಜಾಥಾ ಮೂಲಕ ಒಂದು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ನಾವು ನೋಡ್ತಾ ಇದ್ದೀವಿ ಇವತ್ತು ನಾಳೆ ತಂಬಾಕು ಪದಾರ್ಥಗಳು, ಅಂದರೆ ಗುಟ್ಕಾ ಇರ್ಬೋದು, ಜರ್ರ ಇರ್ಬೋದು, ಬೀಡಿ ಇರ್ಬೋದು, ಸಿಗರೇಟ್ ಇರ್ಬೋದು, ಖೈನಿ ಇರ್ಬೋದು, ನಾನಾ ವಿಧಗಳಲ್ಲಿ ಒಂದು ಪದಾರ್ಥಗಳು ಹೊರಗಡೆ ಬರ್ತಾ ಇದೆ ಮಾರ್ಕೆಟ್ನಲ್ಲಿ. ಈ ಒಂದು ಪದಾರ್ಥಗಳ ಸೇವನೆಯಿಂದ ನಮ್ಮ ಆರೋಗ್ಯಕ್ಕೆ ಹಾನಿಯಂತೂ ಡೆಫಿನೆಟಾಗಿ ಆಗೋದು. ಬರೇ ನಮ್ಮದು ಒಂದು ಕ್ಯಾನ್ಸರ್ ಅಂತ ಅಲ್ಲ, ಆರೋಗ್ಯದಲ್ಲಿ ಅಂತಂದರೆ ಶ್ವಾಸಕೋಶದ ಕ್ಯಾನ್ಸರ್ ಆಗಿರ್ಬೋದು, ಬಾಯಿ ಕ್ಯಾನ್ಸರ್ ಆಗಿರ್ಬೋದು, ಅನ್ನನಾಳದ ಕ್ಯಾನ್ಸರ್ ಆಗಿರ್ಬೋದು, ಶ್ವಾಸಕೋಶದ ಕ್ಯಾನ್ಸರ್ ಆಗಿರ್ಬೋದು, ಹೊಟ್ಟೆ ಕ್ಯಾನ್ಸರ್ ಆಗಿರ್ಬೋದು, ವಿಧ ವಿಧವಾದಂಥ ಕ್ಯಾನ್ಸರ್ಗಳು ಬಂದು ಈ ತಂಬಾಕು ಪದಾರ್ಥಗಳ ಸೇವನೆಯಿಂದ ಆಗ್ತಾ ಇದೆ. ಅದಲ್ಲದೆ ಕೂಡ ಹೃದಯ ರೋಗಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಕೂಡ ಈ ಒಂದು ಸೇವನೆಯಿಂದ, ಅಂದರೆ ತಂಬಾಕು ಪದಾರ್ಥಗಳ ಸೇವನೆ ಆಗ್ತಾ ಇದೆ. ಸೊ ಇವತ್ತೇ ಒಂದು ದಿವಸ ನಾವು ಒಂದು ಸಾಂಕೇತಿಕವಾಗಿ ಒಂದು, ಅಂದರೆ ವಿಶ್ವ ತಂಬಾಕು ರಹಿತ ಅಟ್ಲೀಸ್ಟ್ ಒಂದು ದಿವಸ ಆದರೂ ಎಲ್ಲರೂ ತಂಬಾಕುವನ್ನು ತ್ಯಜಿಸಬೇಕು ಅಂತ ಒಂದು ಕಾರಣದಿಂದ ಮಾಡಿದ್ರು. ಕ್ರಮೇಣ ಇದನ್ನೇ ಒಂದು ಅಭ್ಯಾಸ ಮಾಡ್ಕೊಂಡು ಹೋಗಿ ಯಾರು ಸೇವನೆ ಮಾಡ್ತಾ ಇದ್ದಾರೋ, ಯಾರು ವ್ಯಸನಕ್ಕೆ ಒಳಗಾಗಿದೆ, ಅವರು ಸಂಪೂರ್ಣವಾಗಿ ಬಿಟ್ಟರೆ ಒಂದು ಗುಣಮುಖರಾಗ್ತಾರೆ, ಯಾವುದೇ ಒಂದು ರೋಗದಿಂದ ಗುಣಮುಖರಾಗ್ತಾರೆ ಅಂತ ಒಂದು ಸಂದೇಶ ಕೊಡ್ತೀವಿ. ತಂಬಾಕು ಸೇವನೆಯಿಂದ ಆಗುವಂಥ ಕ್ಯಾನ್ಸರ್ ರೋಗಗಳು ಕೇವಲ ಒಂದು ವ್ಯಕ್ತಿಗೆ ಮಾತ್ರ ಅದು ಸೀಮಿತವಾಗಿರಂಗಿಲ್ಲ, ಆ ಕುಟುಂಬ ಕೂಡ ಒಂದು ಆರ್ಥಿಕವಾಗಿ ಒಂದು ಹೊಡೆತಕ್ಕೆ ಒಳಗಾಗ್ತದೆ. ನಾವು ನೋಡ್ತೀವಿ ಒಂದು ಕ್ಯಾನ್ಸರ್ ಬಂತು ಅಂತಂದರೆ ನಮಗೆ ಗೊತ್ತಾಗಂದರೆ ಕ್ಯಾನ್ಸರ್ ಬರುವಂಥ ರೋಗಿಗೆ ತನ್ನಗೆ ತಾನು ಕ್ಯಾನ್ಸರ್ ಬಂದಿದೆ ಅಂತ ಗೊತ್ತಾಗಲಿಕ್ಕೆ ಆಲ್ಮೋಸ್ಟ್ ಒಂದು 3rd ಅಥವಾ 4th ಸ್ಟೇಜಿಗೆ ಹೋಗಿರ್ತಾರೆ ಅವರು. ಮೊದಲನೇ ಹಂತದಲ್ಲಿ ಪತ್ತೆ ಹಚ್ಚೋದಾದರೆ ಅದನ್ನು ಸಂಪೂರ್ಣವಾಗಿ ಗುಣಮುಖ ಪಡಿಸ್ಬೋದಂತ ವೈದ್ಯರು ಹೇಳ್ತಾರೆ. ನಮ್ಮದು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಒಂದು ಪ್ರಾಮುಖ್ಯ ಒಂದು ಉದ್ದೇಶ ಏನು ಅಂತಂದರೆ ಕ್ಯಾನ್ಸರನ್ನು ಮೊದಲನೇ ಹಂತದಲ್ಲಿ ಡೆಂಟಲ್ ಕಾಲೇಜಲ್ಲಿ ಪ್ರೊಫೆಸರ್ ಕೆಲಸ ಮಾಡ್ತೀವಿ. ಇವತ್ತು ನಾವು ಜಾಗೃತಿ ಜಾಥಾವನ್ನು ಮಾಡಿದ್ವಿ. ಯಾವ್ದಕ್ಕೆ ಮಾಡಿದ್ವಿ ಅಂದರೆ ಇವತ್ತು ತಂಬಾಕು ರಹಿತ ದಿನ ಅಂತ, ವಿಶ್ವ ತಂಬಾಕು ರಹಿತ ದಿನ ಅಂತ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಸೊ ಇದು ಒಂದು ನಮ್ಮದು ಸಣ್ಣ ಒಂದು ಪ್ರಯತ್ನ, ಯಾಕಂದರೆ ತಂಬಾಕು ಒಂದು ದೊಡ್ಡ ಜ್ವಲಂತ ಸಮಸ್ಯೆ ಇದೆ ನಮ್ಮ ಕರ್ನಾಟಕದಲ್ಲಿ. ಯಾಕಂದರೆ ಇದರಿಂದ ನಾವು ಕ್ಯಾನ್ಸರ್ಸ್ ಡೆಫಿನೆಟಾಗಿ ಬರುತ್ತೆ, ಅದ್ರ ಜೊತೆ ಭಾಳಷ್ಟು ಹೆಲ್ತ್ ಇಶ್ಯೂಸ್ಗಳು ಬರ್ತಾಯಿದ್ದಾವೆ. ಅದು ತಂಬಾಕು ಒಂದು ಮೇನ್ ಒಂದು ಅಭ್ಯಾಸ, ಅದು ಚಟ, ಅದೊಂದು ತಪ್ಪಿಸಿದ್ರೆ ಭಾಳಷ್ಟು ನಾವು ಡಿಸೀಸ್ಗಳು ಅಥವಾ ರೋಗಗಳನ್ನು ನಾವು ಕಡಿಮೆ ಮಾಡ್ಕೋಬೋದು. ಸ್ಪೆಷಲಿ ಇದು ಏನು ಓರಲ್ ಕ್ಯಾನ್ಸರ್ ಅಂತೀವಿ, ಲಂಗ್ ಕ್ಯಾನ್ಸರ್ ಅಂತೀವಿ, ಅಥವಾ ತಂಬಾಕಿನ ಆದಂಥ OSMF ಅಂತೀವಿ, ಪ್ರೀಮಿಯಲ್ ಕಂಡೀಷನ್ ಅಂತೀವಿ, ಇವೆಷ್ಟು ಜಾಸ್ತಿ ಬರ್ತಾಯಿರೋದು ತಂಬಾಕಿನೇ. ಅದು ಸ್ಮೋಕಿಂಗ್ ತಂಬಾಕು ಇರ್ಬೋದು ಅಥವಾ ನಾವು ತಿನ್ನುವಂಥ ತಂಬಾಕು ಇರ್ಬೋದು. ಸೊ ಅದನ್ನು ನಾವು ಒಂದು ಪ್ರಯತ್ನದಿಂದ ನಾವು ಹೆಲ್ತ್ ಪ್ರೊಫೆಷನಲ್ ಇವರಿಗೂ ಅವೇರ್ನೆಸ್ ನಾವು ಜನಕ್ಕೆ ಕರ್ಕೊಂಡು ಬಂದಾಗ 4 ಜನ ನಮ್ಮನ್ನು ನೋಡಿ ಅದನ್ನು ಸ್ವಲ್ಪ ಉತ್ಸಾಹದಿಂದ ಜಾಗೃತಿಯಾಗಿ ತೊಗೊಂಡು ಅದನ್ನು ಬಿಡುವಂಥ ಪ್ರಯತ್ನ ಮಾಡ್ತಾರಂತ ಒಂದು ಸಣ್ಣ ನಮ್ಮದು ಪ್ರಯತ್ನ.